40 HP 45 HP 50 HP ಶ್ರೇಣಿಯ ಟ್ರ್ಯಾಕ್ಟರ್ಗಳ ಮೇಲೆ ಒಂದು ಟ್ರೇಲರ್ ಉಚಿತ ಕಡಿಮೆ ಕಾಗದ ಪತ್ರಗಳಲ್ಲಿ ಸಾಲದ ಸೌಲಭ್ಯ ಬಲಿಷ್ಠವಾದ ಇಂಜಿನ್ ಉತ್ತಮ ಮೈಲೇಜ್ 6 ವರ್ಷಗಳ ವಾರಂಟಿ ಟ್ರ್ಯಾಕ್ಟರ್ನ ಎಲ್ಲಾ ತರಹದ ಬಿಡಿ ಭಾಗಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ 6 ಸರ್ವಿಸಿಂಗ್ ಗೆ ಯಾವ ತರಹದ ಲೇಬರ್ ಚಾರ್ಜ್ ಇರುವುದಿಲ್ಲ ಶರತ್ತುಗಳು ಅನ್ವಯಿಸುತ್ತದೆ ಸಂಪರ್ಕಿಸುವ ವಿಳಾಸ ट्रैक स्टार ट्रैक्टर्स मालिकरु श्री श्रीमंत सिद्धप्पा कंबार वीरभद्रेश्वर इंजीनियरिंग वर्क्स रिलायंस पेट्रोल बंक हत्तिरा इंडी मोबाइल संख्ये 9982064730 अथवा 9482210736 युगादि हब्बद बंपर कोडुगे ಸುಮಾರಿಗೆ ಇಲ್ಲಿ ಈ ಇಂಡಿಯಾ ಪುರಸಭೆ ಮಂಗಲ ಕಾರ್ಯಾಲಯದಲ್ಲಿ ಒಂದು ಆಕಸ್ಮಿಕವಾಗಿ ಬೆಂಕಿ ದುರ್ಘಟನೆ ನಡೆಯಿತು ಆದರೆ ನಮಗೆ ಪುರಸಭೆ ಯಾವುದೇ ಅಧಿಕಾರಿಗಳು ನಮಗೆ ಯಾವುದೇ ಇಂಟಿಮೇಷನ್ ಮಾಡಕೊಂಡಿಲ್ಲ ಆದರೆ ನಮಗೆ ಬಲು ಮೂಲಗಳಿಂದ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ನಾವು ತಡವಾಗಿ ಇಲ್ಲಿ ಬಂದು ಮಾಡಿ ಎಲ್ಲ ನೋಡ್ತಾ ಇದ್ದೀವಿ ಸೋ ಕೇವಲ ಏನ್ ಸರ್ ಕೇವಲ ರೆಕಾರ್ಡ್ ರೂಮ್ಗಳು ಮಾತ್ರ ಇಲ್ಲಿ ಸುಟ್ಟೋಗಿರುವುದು ಶಾರ್ಟ್ ಸರ್ಕ್ಯೂಟ್ ಆದಲ್ಲಿ ಇಡೀ ಬಿಲ್ಡಿಂಗ್ ಅನ್ನು ಆ ಬೆಂಕಿಯಲ್ಲಿ ಆವರಿಸಬೇಕಾಗಿರುವುದು ನಾನು ನಿಮಗೊಂದು ಮಾತು ಹೇಳ್ತೇನೆ ಇಲ್ಲಿ ಬನ್ನಿ ಇಲ್ಲಿ ಕೂಡ ಈ ಬಿಲ್ಡಿಂಗ್ ಅಲ್ಲಿ ಈ ಮಂಗಲಕಾಗೆ ಏನು ಇದು ಫಂಕ್ಷನ್ ಹಾಲ್ ಇದೆ ಇದು ಒಂದು ಫಂಕ್ಷನ್ ಹಾಲ್ ಇದೆ ಇಲ್ಲಿ ಕೂಡ ಒಂದು ಸ್ವಲ್ಪ ವೈರಿಂಗ್ ಸಮಸ್ಯೆ ಇದೆ ಅಲ್ಲಿ ಇಲ್ಲಿ ವೈರಿಂಗ್ಗಳು ಹಂಗೆ ಬಿದ್ದಿದ್ದಾವೆ ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇದು ವೈರಿಂಗ್ ಇದು ಕೂಡ ವೈರಿಂಗ್ ಒಂದು ಸ್ವಲ್ಪ ಮೇಲ್ಗಡೆ ಇದೆ ಅಲ್ಲಿ ಆದಾಗ ಇಡೀ ಬಿಲ್ಡಿಂಗ್ ಬರಬೇಕಾಗಿತ್ತು ಕೇವಲ ಅಲ್ಲಿ ಮಾತ್ರ ಹೇಗೆ ಎಡೆ ರೂಪದಲ್ಲಿ ಹೇಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಇದು ಒಂದು ಪ್ರಶ್ನಾರ್ಥ ಯಾಕಂತಂದ್ರೆ ಈ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಇಡೀ ಬಿಲ್ಡಿಂಗ್ ಆಗಲ್ಲ ಸರ್ ಈ ಕೇವಲ ಇಲ್ಲಿ ಮಾತ್ರ ಕೇವಲ ರೆಕಾರ್ಡ್ಸ್ ಅಲ್ಲಿ ಇಟ್ಟಿದೀವಿ 1980ರಿಂದ ಆ ರೆಕಾರ್ಡ್ಸ್ ಅನ್ನ ಮುನ್ಸಿಪಲ್ ಕಾರ್ಪೊರೇಷನ್ ದವರು ತಂದುಬಿಟ್ಟು ಈ ಮಂಗಲ್ ಕಾರ್ಯದಲ್ಲಿ ಇಟ್ಟಿದ್ರು 1980ರಿಂದ ಅವು ಏನು ರೆಕಾರ್ಡ್ಸ್ ಇದಾವೆ ಉತ್ತಾರೆಗಳಿದ್ದಾವೆ ಆಮೇಲೆ ಕೆಲವು ಬಿಲ್ಸ್ ಇದಾವೆ ಆಮೇಲೆ ಕೆಲವು ಯಾವುದೇ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಈ ಪುರಸಭೆಗೆ ಸಂಬಂಧಪಟ್ಟಿರುವಂತ ಎಲ್ಲ ರೆಕಾರ್ಡ್ಗಳು ಅಲ್ಲಿ ಮುನ್ಸಿಪಾಲ್ಟಿದು ತಗೊಂಡು ಅವರ ಮುನ್ಸಿಪಾಲ್ಟಿಯಿಂದ ಕ್ಲೀನಿಂಗ್ ಈಗ ನಾವು ಏನಾದರೂ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವರು ನಮಗೆ ಏನು ಹೇಳ್ತಾರೆ ಗೊತ್ತಿಲ್ಲ ಸರ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ರೀ ಅಲ್ಲಿ ಜಾಗ ಇರಲಿಲ್ಲ ತಂದಿಲ್ಲ ಅವರು ಇದು ಅಂತೂ ಸಜ ಆದರೆ ನಾನು ಒಂದು ಮಾತು ಹೇಳ್ತೇನೆ ಇವತ್ತಾಗಿರುವಂಥ ಈ ಘಟನೆ ಇದು ಒಂದು ಏನೋ ಒಂದು ಸ್ವಲ್ಪ ಇವರಿಗೆ ಹಳೆಯ ರೆಕಾರ್ಡ್ಸ್ನ ಸುಡುವಂಥ ಕೆಲಸ ಏನಿತ್ತು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಈಗ ನಿನ್ನೆ MLA ಸಾಹೇಬ್ ಹತ್ರ ಇಡೀ ದಿವಸ ಚೀಫ್ ಆಫೀಸರ್ ಆಗಿ ಅವ್ರು ಸ್ಟಾಫ್ ಆಯಿತು ಎಲ್ಲರೂ ಬಂದು MLA ಸಾಹೇಬ್ ಹತ್ರ ಐವಿಯಲ್ಲಿ 5 ಗಂಟೆಯಿಂದ 6 ಗಂಟೆವರೆಗೂ ಇದ್ದರು ಅದು ಆದ ಮೇಲೆ ಇವತ್ತು ಬೆಳಗಿನ ಜಾವ ಈ ಘಟನೆ ಕೇವಲ ರೆಕಾರ್ಡ್ಸ್ ರೂಮಲ್ಲಿ ಯಾಕೆ ನಡೆದಿದೆ ಇದು ಒಂದು ಪ್ರಶ್ನೆ ಆಗುತ್ತೆ ಅದಕ್ಕೆ ಬನ್ನಿ ನಾನು ಆ ರೆಕಾರ್ಡ್ಸ್ ರೂಮೆಲ್ಲ ನಿಮ್ಗೆ ತೋರಿಸ್ತೇನೆ ನೋಡಿ ತಾವು ನೋಡ್ತಾ ಇಲ್ಲ ಇದು ಸೆಕೆಂಡ್ ರೂಮ್ ಇಲ್ಲಿ ಯಾವುದೇ ದುರ್ಘಟನೆ ನಡೆದಿಲ್ಲ ಓಕೆ ನೋಡಿ ಸರ್ ನಾವು ನೋಡ್ತಾ ಇದ್ರ ಇಲ್ಲಿ ಯಾವುದೇ ದುರ್ಘಟನೆ ಅಂತದಿಲ್ಲ ಇಲ್ಲಿ ಮಾತ್ರ ಈ ರೂಮ್ ಮಾತ್ರ ಸೇಫ್ ಆಗಿದೆ ಬಟ್ ಈ ರೂಮ್ ಅಲ್ಲಿ ರೆಕಾರ್ಡ್ಸ್ ಈ ರೂಮ್ ಅಲ್ಲಿ ರೆಕಾರ್ಡ್ಸ್ ಎಲ್ಲ 1980ರಿಂದ ಏನು ಅಲ್ಲಿ ಪುರಸಭೆಗೆ ಸಂಬಂಧಪಟ್ಟಿರುವಂತ ಎಲ್ಲ ರೆಕಾರ್ಡ್ಸ್ ಗಳು ಈ ರೂಮ್ ಅಲ್ಲಿ ಇತ್ತು ಈ ರೂಮ್ ಅಲ್ಲಿ ಆದ್ರೆ ಫಸ್ಟ್ ಟಾರ್ಗೆಟ್ ಮಾಡಿರೋದು ಈ ರೆಕಾರ್ಡ್ಸ್ ರೂಮ್ ಅಂತ ಆಮೇಲೆ ಆ ರೂಮ್ ಗೆ ಈ ಝಳ ಹೋಗಿರುವಂತದ್ದು ಮಾತ್ರ ಆ ರೂಮ್ ಗೆ ಯಾರು ಟಾರ್ಗೆಟ್ ಮಾಡಿಲ್ಲ ಇದು ಒಂದು ಷಡ್ಯಂತ್ರ ನಾನು ಹೇಳ್ತಾ ಇದೀನಿ ಇದು ಒಂದು ಕುತಂತ್ರವಾಗಿರೋದ್ರಿಂದ ಇದು ಇದರ ಬಗ್ಗೆ ಯಾವ ಹೈಯರ್ ತನಿಖಾ ಅಧಿಕಾರಿಗಳಿದ್ದಾರೆ ಅಂದ್ರೆ ಯಾವ ಮೇಲಧಿಕಾರಿಗಳಿದ್ದಾರೆ ಅದರ ಬಗ್ಗೆ ಇದು ತನಿಖೆ ಆಗಬೇಕು ಇದು ಶಾರ್ಟ್ ಸರ್ಕ್ಯೂಟ್ ಇದೆಯೋ ಅಥವಾ ಇದು ಈ ಯಾಕಂತ ಹೇಳಿದ್ರೆ ಬಹಳಷ್ಟು ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿರ್ತಾರೆ ಬಹಳಷ್ಟು ಬಿಲ್ಲಿನ ಸಂಬಂಧಪಟ್ಟಿರುವಂಥ ರೆಕಾರ್ಡ್ಸ್ ಕೂಡ ಇಲ್ಲಿರ್ತವೆ ಆದ ಕಾರಣ ನಾನು ಒಂದೇ ಮಾತು ಹೇಳ್ತೇನೆ ದಯವಿಟ್ಟು ಈ ಒಂದು ದುರ್ಘಟನೆ ಏನಾಗಿದೆ ಇದರ ಬಗ್ಗೆ ಮೇಲಧಿಕಾರಿಯಿಂದ ತನಿಖೆ ಆಗಬೇಕಂತ ಹೇಳ್ಬಿಟ್ಟು
ನಾನು ವಿನಂತಿ ನಾನು ಮುಗಿದ ದಿನದ ಮತ್ತೊಂದು ಎಲ್ಲಿ ಕಡೆ ಏನು ಆಗಿಲ್ಲ ಅಚ್ಚೆ ಬರೆ ಜಲವ್ಯಸರ ಆಗುತ್ತೆ ಏನೇ ಇಲ್ಲ ಇದೆ ಎರಡೆರಡು ಇದು